ಇಂದು ರಾತ್ರಿಯಿಂದ ವೀಕೆಂಡ್ ಕರ್ಫ್ಯೂ ಜಾರಿ ಆಗ್ತಾ ಇದೆ. ಸ್ತಬ್ಧವಾಗುತ್ತೆ ವಾರದ ಕೊನೆಯ ಎರಡು ದಿನಗಳು ಶನಿವಾರ. ಸ್ತಬ್ಧವಾಗುತ್ತೆ ವಾರದ ಕೊನೆಯ ಎರಡು ದಿನಗಳು ಶನಿವಾರ ಭಾನುವಾರ ವೀಕೆಂಡ್ ಕರ್ಫ್ಯೂ ಜಾರಿಯಾಗುತ್ತೆ. ಇವತ್ತು ರಾತ್ರಿ 10 ಗಂಟೆಯಿಂದ ದಿನ ಬಳಕೆಯ ವಸ್ತುಗಳಿಗೆ ಮಾತ್ರ ಅವಕಾಶ. ಇನ್ನುಳಿದಂತೆ ಎಲ್ಲವೂ ಕೂಡ ಬಂದ್. ವಾರದ ಎರಡೂ ದಿನವೂ ಕೂಡ ಏನೂ ಸಿಗಲ್ಲ ದಿನ ಬಳಕೆಯ ವಸ್ತುಗಳು. ಹಾಲು, ಹಣ್ಣು, ತರಕಾರಿ, ದಿನಸಿ ಅಂಗಡಿ, ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತ ವಸ್ತುಗಳ ಹೊರತುಪಡಿಸಿ ಇನ್ನೆಲ್ಲವೂ ಕೂಡ ಬಂದ್ ಆಗುತ್ತೆ. ಅನಗತ್ಯವಾಗಿ ಓಡಾಡಿದ್ರೆ ವಾಹನ ಸೀಸ್ ಆಗುತ್ತೆ, ಫೈನ್ ಆಗುತ್ತೆ, ಶಿಸ್ತು ಕ್ರಮವನ್ನ ಜರುಗಿಸ್ತಾರೆ. ವಾರದ ಎರಡು ದಿನಗಳು ಶನಿವಾರ ಭಾನುವಾರ ಎರಡೂ ದಿನವೂ ಕೂಡ ಸ್ತಬ್ಧವಾಗುತ್ತೆ ಕರ್ನಾಟಕ. ಇವತ್ತು ರಾತ್ರಿಯಿಂದ ಮತ್ತೆ ವೀಕೆಂಡ್ ಕರ್ಫ್ಯೂ ಜಾರಿ ಆಗುತ್ತೆ ಸೋಮವಾರ ಬೆಳಗ್ಗೆ 5 ಗಂಟೆಯವರೆಗೂ ಕೂಡ. ಹಾಗಾಗಿ ನಾಳೆ ಹಬ್ಬವನ್ನ ಆಚರಣೆ ಮಾಡೋರು, ಇವತ್ತು ನಾಳೆ ಸಂಕ್ರಾಂತಿ ಹಬ್ಬ ಇದೆ, ನಾಡಿನೆಲ್ಲೆಡೆ ವಿಜೃಂಭಣೆಯಿಂದ ಆಚರಿಸ್ತೀರಿ, ಹಾಗಾಗಿ ಹಬ್ಬಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನ ಇವತ್ತೇ ಖರೀದಿಸಬೇಕು. ಇವತ್ತು ರಾತ್ರಿ 10 ಗಂಟೆಯ ಒಳಗೆ ನಿಮ್ಮ ಹಬ್ಬಕ್ಕೆ ಏನೆಲ್ಲ ಐಟಮ್ಸ್ ಬೇಕು ಎಲ್ಲವನ್ನ ಕೂಡ ಕೊಂಡ್ಕೊಳ್ಬೇಕು. ನಾಳೆಯಿಂದ ಏನೂ ಸಿಗಲ್ಲ ನಿಮ್ಗೆ. ಮತ್ತೆ ಎರಡು ದಿನ ವೀಕೆಂಡ್ ಕರ್ಫ್ಯೂ ಜಾರಿ ಆಗುತ್ತೆ ಇವತ್ತು ರಾತ್ರಿ 10 ಗಂಟೆಯಿಂದ. ಅಗತ್ಯ ಓಡಾಟಕ್ಕೆ ಮಾತ್ರ ಅಸ್ತು, ಅನಗತ್ಯ ಓಡಾಟಕ್ಕೆ ಬ್ರೇಕ್ ಬೀಳುತ್ತೆ. ಈಗಾಗಲೇ ಒಂದು ವೀಕೆಂಡ್ ಲಾಕ್ಡೌನ್ ಅನ್ನ ನೋಡಿದೀರಿ ಯಾವ ರೀತಿ ಇತ್ತು ಅಂತ. ಅನವಶ್ಯಕವಾಗಿ ರಸ್ತೆ ಗೆಳೆದ್ರೆ ವಾಹನಗಳು ಸೀಸ್ ಆಗಿದೆ. ಹಾಗಾಗಿ ಎಲ್ಲರೂ ಕೂಡ ನಿಮ್ ನಿಮ್ಮ ಮನೆಯಲ್ಲೇ ಇರಬೇಕು. ಎರಡು ದಿನ ಹಬ್ಬ ಇದೆ ಅಂತ ಆಚೆ ಹೋಗೋದು, ಬೈಕ್ ತಗೊಂಡು ಸ್ನೇಹಿತರ ಜೊತೆಗೆ ಸುತ್ತೋದು, ಈ ರೀತಿಯೆಲ್ಲ ಮಾಡಿದ್ರೆ ಫೈನ್ ಬೀಳತ್ತೆ, ಕಠಿಣ ಕ್ರಮವನ್ನ ಕೂಡ ಜರುಗಿಸ್ತಾರೆ, ವಾಹನ ಸೀಸ್ ಮಾಡ್ತಾರೆ. ಇವೆಲ್ಲ ಬೇಡ ಅಂದ್ರೆ ಕರ್ಫ್ಯೂನಲ್ಲಿ ಆರಾಮಾಗಿ ಮನೆಯವ್ರ ಜೊತೆಗೆ ಹಬ್ಬ ಮಾಡ್ಕೊಂಡು ಮನೇಲೇ ಇರಿ. ದಿನ ಬಳಕೆಯ ವಸ್ತುಗಳಿಗೆ ಯಾವುದೇ ಬ್ರೇಕ್ ಇಲ್ಲ, ಎಲ್ಲವೂ ಸಿಗತ್ತೆ. ಚಿಕನ್ ಸಿಗತ್ತೆ, ಮಟನ್ ಸಿಗತ್ತೆ, ಮೊಟ್ಟೆ ಸಿಗತ್ತೆ, ತರಕಾರಿಗಳು ಸಿಗತ್ತೆ, ಸೊಪ್ಪು ಹಣ್ಣು ಎಲ್ಲ ಸಿಗತ್ತೆ. ಆದ್ರೆ ಬಾರ್ ಕ್ಲೋಸ್ ಆಗಿರುತ್ತೆ, ಹೋಟೆಲ್ಗಳಲ್ಲಿ ಪಾರ್ಸೆಲ್ಗೆ ಮಾತ್ರ ಅವಕಾಶವನ್ನ ಕೊಡ್ತಾರೆ. ಇವೆಲ್ಲವೂ ಕೂಡ ಹೋದ ವಾರ ಯಾವ ರೀತಿಯಾಗಿ ವೀಕೆಂಡ್ ಕರ್ಫ್ಯೂ ಜಾರಿಯಾಗಿತ್ತು ಅದೇ ರೀತಿಯ ನಿಯಮಗಳು ಈ ವಾರವೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಇವತ್ತು ರಾತ್ರಿ 10 ಗಂಟೆಯಿಂದ ಇಡೀ ಬೆಂಗಳೂರನ್ನ ಪೊಲೀಸರು ಸುತ್ತುವರಿತಾರೆ. ಎಲ್ರಿಗೂ ಕೂಡ ಏನಾದರೂ ಶನಿವಾರ ಭಾನುವಾರ ಅದರಲ್ಲೂ ನಾಳೆ ಹಬ್ಬಕ್ಕೆ ಗೌರ್ಮೆಂಟ್ ರಜಾ ಇದೆ, ಅದನ್ನ ಹೊರತುಪಡಿಸಿಯೂ ಯಾರಾದರೂ ನಾವು ಕಚೇರಿಗಳಿಗೆ ಹೋಗಬೇಕು, ನಮಗೆ ಕೆಲಸ ಇದೆ ಅಂತಾದರೆ ನಿಮ್ಮ ನಿಮ್ಮ ಐ ಡಿ ಕಾರ್ಡ್ಗಳನ್ನು ತೋರಿಸಿನೇ ಹೋಗಬೇಕು. ಸುಖ ಸುಮ್ಮನೆ ಐ ಡಿ ಕಾರ್ಡ್ ತೋರಿಸೋದು, ಬೇರೆ ಕಡೆ ಹೋಗೋದು, ಈ ರೀತಿಯೆಲ್ಲ ಮಾಡಿದ್ರೂ ಕೂಡ ಪೊಲೀಸರು ನಿಮಗೆ ಲಾಠಿ ರುಚಿಯನ್ನು ತೋರಿಸ್ತಾರೆ. ಹಾಗಾಗಿ ಎಲ್ಲರೂ ಕೂಡ ವೀಕೆಂಡ್ ಕರ್ಫ್ಯೂ ಇರೋದ್ರಿಂದ, ಟಫ್ ರೂಲ್ಸ್ ಜಾರಿಯಾಗಿರೋದ್ರಿಂದ ಕೋವಿಡ್ ಅಂತೂ 20,000ಕ್ಕೂ ಅಧಿಕ ಏರಿಕೆ ಆಗ್ತಾ ಇದೆ ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರು ಮೊದಲನೇ ಸ್ಥಾನದಲ್ಲಿದೆ, ಎಲ್ರಿಗೂ ಗೊತ್ತಿರೋ ವಿಚಾರ. ಹಾಗಾಗಿ ಸುಖ ಸುಮ್ಮನೆ ಹೊರಗೆ ಹೋಗುವುದನ್ನು ಬಿಟ್ಟು ಮನೆಯಲ್ಲಿಯೇ ಇರಿ. ಹೋಟೆಲ್, ರೆಸ್ಟೋರೆಂಟ್, ಬಾರ್, ಪಬ್ ಎಲ್ಲ ಬಂದಾಗಿರುತ್ತೆ, ಆದರೆ ಹೋಟೆಲ್ಗಳಲ್ಲಿ ನಿಮಗೆ ಪಾರ್ಸೆಲ್ಗಳು ಸಿಗತ್ತೆ.